ನಾನು ಇವತ್ತು ಪ್ರಧಾನಮಂತ್ರಿಗಳಿಗೆ ಈ ದೇಶ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಗತಿ ಆಗಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡಿದ್ದಾರೆ. 2047ಕ್ಕೆ ಈ ದೇಶ ಅಮೃತ ಕಾಲ ಸೃಷ್ಟಿಯಾಗಬೇಕು ಅಂತಕ್ಕಂಥದ್ದು ನಮ್ಮ ದೇಶದ ಆರ್ಥಿಕ ಶಕ್ತಿ. 2030ರೊಳಗೆ ನಾವು 3ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥದ್ದು, ಮುಂದಿನ 2047ಕ್ಕೆ 1ನೇ ಸ್ಥಾನಕ್ಕೆ ಬರಬೇಕು ಅಂತಕ್ಕಂಥ ಚಿಂತನೆ ನರೇಂದ್ರ ಮೋದಿ ಅವರು ಏನು ಇಟ್ಕೊಂಡಿದ್ದಾರೆ. ಅವರು ಇವತ್ತು ನಮಗೆ ಕೆಲಸ ಮಾಡತಕ್ಕಂಥ ಎಲ್ಲಾ ರೀತಿಯ ಮುಕ್ತವಾದ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ವಾಚ್ ಮಾಡ್ತಾರೆ ಗೊತ್ತು ನನಗೆ, ನಮ್ಮ ಒಂದೊಂದು ಕ್ಷಣವನ್ನು ಅವರು ವಾಚ್ ಮಾಡ್ತಾರೆ. ನಾನು ಸ್ವಲ್ಪ ಇನ್ನೂ ಅಲ್ಲಿ ವಿಷಯಗಳನ್ನ ಕ್ರೋಢೀಕರಿಸ್ಕೋಬೇಕಾಗಿದೆ. ಯಾವ ರೀತಿ ಈ ಇಲಾಖೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡೋದಷ್ಟೇ ಅಲ್ಲ, ನನ್ನ ಕೃಷಿಕ ಬಂಧುಗಳು ಅವ್ರಿಗೆ ಯಾವ ರೀತಿ ಇವತ್ತು ಬೇರೆ ಮಂತ್ರಿಗಳಿದ್ದಾರೆ ಅವರಿಂದ ಯಾವ ರೀತಿ ಕೆಲಸ ಮಾಡಿಸ್ಬೇಕು, ಸ್ಕಿಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ರೀತಿ ಉದ್ಯೋಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ತರಬೇಕು. ಬರೀ ನನ್ನ ಇಲಾಖೆಗೆ ಸೀಮಿತ ಆಗೋದಿಲ್ಲ. ಇವತ್ತು ದೇವೇಗೌಡರ ಬಗ್ಗೆ ಇಟ್ಟಿರ್ತಕ್ಕಂತ ಅಲ್ಲಿಯ ಹಲವಾರು ಮಂತ್ರಿಗಳು ನಾಯಕರುಗಳೇನಿದ್ದಾರೆ, ದೇವೇಗೌಡರ ಬಗ್ಗೆ ಪ್ರಧಾನಮಂತ್ರಿಗಳು ಇವತ್ತು ಸಹ ಯಾವೊಂದು ಗೌರವವನ್ನು ಇಟ್ಟುಕೊಂಡಿದ್ದಾರೆ, ಇದನ್ನ ಉಪಯೋಗ ಮಾಡ್ಕೊಳ್ಳೋದ್ರ ಮುಖಾಂತರ ಒಂದು ಕಡೆ ಈ ರಾಜ್ಯದ ಸಮಸ್ತ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅಭಿವೃದ್ಧಿ ಪೂರ್ವಕವಾದ ಕಾರ್ಯಕ್ರಮ, ನೀರಾವರಿಯ ಸೌಲಭ್ಯಗಳ ಸಮಸ್ಯೆಗಳೇನಿದೆ ಇದೆಲ್ಲವನ್ನು ನಾನು ಇಲ್ಲಿ ಭಾಷಣ ಮಾಡಿ ನಾಳೆ ಬೆಳಗ್ಗೆ ಒಂದು ರಾತ್ರಿನಲ್ಲಿ ಮುಗಿಸ್ತೀನಿ ಅಂತ ಹೇಳಕ್ಕಾಗಲ್ಲ. ಇದು ಸಮಯ ಬೇಕು. 75 ವರ್ಷ ಕಳೆದಿದ್ದೇವೆ. 75 ವರ್ಷದಲ್ಲಿ ಯಾವ್ಯಾವ ನೀರಿನ ಸಮಸ್ಯೆಗಳು 62ರಿಂದ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾಗದಲ್ಲಿ ಪ್ರಾರಂಭ ಆಗಿದ್ದು ನೀರಾವರಿಯ ಸಮಸ್ಯೆ. ಇವತ್ತು ಅಪ್ಪರ ಕೃಷ್ಣಾದ ಏನಿದೆ, ಮಾದಾಯಿದ ಏನಿದೆ, ಇದೆಲ್ಲದರ ಬಗ್ಗೆ ಒಂದು ರಾತ್ರಿಲೇ ಎಲ್ಲ ನಾನು ಅನುಷ್ಠಾನಕ್ಕೆ ತಂದ್ಕೊಟ್ಬಿಡ್ತೀನಿ ಅಂತ ಹೇಳಲ್ಲ. ಸಮಯ ಬೇಕು. ಆದ್ರೆ ಪ್ರಾಮಾಣಿಕವಾಗಿ ಈ ನಾಡಿನ ಜನತೆಗೆ ನಾನು ಹೇಳ್ತೀನಿ, ಈ ವೇದಿಕೆ ಮುಖಾಂತರ ನನ್ನ ಪಕ್ಷದ ಕಚೇರಿ ಆವರಣದಿಂದ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಜೊತೆಗೆ ನನಗೆ ಕೊಟ್ಟಂತ ಈ ಇಲಾಖೆ ಏನಿದೆ, ನನ್ನ ತಾಯಂದರಿಗೆ ಒಂದು ಮಾತು ಹೇಳ್ತೀನಿ, ಹೆಣ್ಣು ಮಕ್ಕಳಿಗೆ ನಿಮ್ಮನ್ನ 2000 ರೂಪಾಯಿ ಕೊಟ್ಟು ತೃಪ್ತಿ ಪಡಿಸೋದೆಲ್ಲ ನನಗೆ ಬೇಕಾಗಿರೋ ಕಾರ್ಯಕ್ರಮ. 2000 ರೂಪಾಯಿ ಕೊಟ್ಟು ನಿಮಗೆ 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಟ್ಬಿಟ್ಟು ನಿಮ್ಮನ್ನು ಉದ್ಧಾರ ಮಾಡಿದೀವಿ ಅನ್ನೋದೆಲ್ಲ ನಮ್ಮ ಕಾರ್ಯಕ್ರಮ. ಸ್ವಾಭಿಮಾನದಿಂದ ಬದುಕಬೇಕು ಈ ನಾಡಿನ ಪ್ರತಿ ಹೆಣ್ಣು ಮಕ್ಕಳು. ಯಾವ ರೀತಿಯ ಒಂದು ಯೋಜನೆಗಳನ್ನು ತರಬೇಕಾಗ್ತದೆ. ಇವತ್ತು ನಮ್ಮ ಸಹಪಾಠಿಗಳೇನಿದ್ದಾರೆ ಮಂತ್ರಿಗಳು ಎಲ್ಲರ ಜೊತೆ ಚರ್ಚೆ ಮಾಡ್ತೇನೆ, ಅದರ ಜೊತೆಗೆ ನನ್ನ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡ್ತೇನೆ. ನಿಮ್ಮ ಕೈನಲ್ಲಿ ಶಕ್ತಿ ಇದೆ. ಇವತ್ತು ಚಂದ್ರಬಾಬು ನಾಯ್ಡು ಅವರು ಕಳೆದ 2019 ಚುನಾವಣೆ 18ರಲ್ಲಿ ಗೆದ್ದಿದ್ದು 15-20 ಸ್ಥಾನ ಗೆದ್ದರು, ಎಲ್ಲ ಬಿಟ್ಟೋದ್ರು ಅವ್ರನ್ನ, ಏಕಾಂಗಿ ಆದರು, ಅವ್ರ ಜೈಲಿಗೂ ಕಳಿಸಿದ್ರು. ಇವತ್ತು ಯಾವೊಂದು ಮಟ್ಟದ ಗೆಲುವನ್ನು ಕಂಡ್ರು ಅಲ್ಲಿ 153 ಸ್ಥಾನ ಜಗನ್ಮೋಹನ್ ರೆಡ್ಡಿ ಅವರು ಗೆದ್ದಿದ್ರು. ಇವತ್ತು ಅಂತ ಒಂದು ಅಧಿಕಾರವನ್ನ ಸರ್ಕಾರವನ್ನ ತೆಗೆದು ಇವರು 123-130 ಸೀಟ್ ಗೆಲ್ಲಬೇಕಾದ್ರೆ ಕರ್ನಾಟಕದಲ್ಲಿ ನಾನು ಕನ್ನಡ ನಾಡಿನ ಜನತೆಯಲ್ಲಿ ಕೇಳುತ್ತೇನೆ, ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂತ 5 ವರ್ಷದ ಸರ್ಕಾರವನ್ನ ಈ ನಾಡಿನ ಜನತೆ ಇವತ್ತು ಕೊಡ್ಲಿಕ್ಕೆ ಸಾಧ್ಯ ಇಲ್ವಾ? ನಾನು ಕಳೆದ 17 ವರ್ಷಗಳಿಂದ ಕೇಳಿದ್ದೇನೆ, ಒಂದು ಅವಧಿಗೆ ಕರ್ನಾಟಕದಲ್ಲಿ ಸ್ವತಂತ್ರವಾದ ಸರ್ಕಾರ 5 ವರ್ಷ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಅವಕಾಶವನ್ನ ಕೊಡಿ. 5 ವರ್ಷದಲ್ಲಿ ಈ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನ, ಈ ರಾಜ್ಯದ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ರಲ್ಲಿ ನಾನು ವಿಫಲನಾದರೆ ರಾಜಕೀಯದಿಂದಲೇ ನಿವೃತ್ತಿ ಅಂತಕ್ಕಂಥ ಘೋಷಣೆ ಮಾಡಿದ್ದೇನೆ. ಲಘುವಾಗಿ ಕಂಡ್ರು ನನ್ನನ್ನು, ಲಘುವಾಗಿ ಕಂಡಿದ್ದಾರೆ.